ಕಾಂಗ್ರೆಸ್ನ ಕುರುಬ ಸಮಾವೇಶದಲ್ಲಿ ಕೈ ಕಾರ್ಯಕರ್ತರು ಹೊಡೆದಾಡ್ಕೊಂಡಿರೋ ಘಟನೆ ನಡೆದಿದೆ. ಇದು ನಡೆದಿರೋದು ಮಾಜಿ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಂಬಿತವಾಗಿರೋ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ. ಕೈ ಕಾರ್ಯಕರ್ತರು ಹೊಡೆದಾಡ್ಕೊಂಡಿದ್ದಾರೆ, ಗುಂಪುಗಳು ಗಲಾಟೆ ಮಾಡಿಕೊಂಡಿವೆ, ನಾಯಕರೊಬ್ಬರ ಮಾತಿಗೆ ಜನ ಕೆರಳಿದ್ದಾರೆ. ಹೆಬ್ಬಾಳ ಶಾಸಕ ಭೈರತಿ ಸುರೇಶ್ ಮಾತಿಗೆ ಜನ ಕೆರಳಿದ್ರು. ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡಬೇಕು ಅಂತ ಹೇಳಿದ್ದಕ್ಕೆ ವಿರೋಧ ವ್ಯಕ್ತವಾಯಿತು. ವೇದಿಕೆಯಲ್ಲೇ ವಾಗ್ವಾದ ಆರಂಭ ಆಗುತ್ತೆ, ವೇದಿಕೆಯಿಂದ ಅದು ಕಾರ್ಯಕರ್ತರಿಗೂ ಕೂಡ ಅದಾದ ಮೇಲೆ ಹರಡುತ್ತೆ. ಕಾರ್ಯಕರ್ತರು ಗಲಾಟೆ ಮಾಡಿಕೊಂಡ್ರು, ವೇದಿಕೆ ಮೇಲೂ ಕೂಡ ಗಲಾಟೆ ಆಯಿತು. ಈ ನಡುವೆ ಸಿದ್ದರಾಮಯ್ಯ ಅವ್ರನ್ನ ಹೊಗಳ್ತೀನಿ, ಏನು ಮಾಡಿದ್ರೂ ಮಾಡಿಕೊಳ್ಳಿ ಅಂತ ಹೇಳಿ ಗಲಾಟೆ ಮಾಡಿದವರಿಗೆ ಮತ್ತೆ ಶಾಸಕ ಭೈರತಿ ಸುರೇಶ್ ತಿರುಗೇಟು ಕೊಟ್ಟರು. ವಿರೋಧ ವ್ಯಕ್ತ ಆಗ್ತಿದ್ರು ಕೂಡ ಸಿದ್ದರಾಮಯ್ಯ ಮಾತ್ರ ಅಲ್ಲಿ ಸೈಲೆಂಟ್ ಆಗಿ ಕೂತಿದ್ರು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪರಿಸ್ಥಿತಿ ಇವತ್ತಿನ ಕುರುಬ ಸಮಾವೇಶದಲ್ಲಿ ನಡೀತು. ಆ ಘಟನೆಯನ್ನು ನೀವು ನೋಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳು ಮುಚ್ಚಿನೇ ಜೈ ಹಿಂದ್. ಸಿದ್ದರಾಮಯ್ಯನವರಿಗೆ ಮುಂದಿನ ದಿವಸಗಳಲ್ಲಿ ಎಲ್ಲ ಸಮಾಜದವರು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಶುಕ್ರಾಜ್ ಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಆಗಾಗ ಗೊತ್ತಾಗ್ತಾ ಇರುತ್ತೆ, ಆದರೆ ಇವತ್ತಿನ ಈ ಬಹಿರಂಗ ಸಮಾವೇಶದಲ್ಲಿ ನಡೆದಿರುವಂಥ ಗಲಾಟೆ ಆ ಭಾಗದ ಅಥವಾ ಕ್ಷೇತ್ರದ ಕಾಂಗ್ರೆಸ್ಗೆ ಎಷ್ಟು ದೊಡ್ಡ ಪೆಟ್ಟು, ಜೊತೆಗೆ ಈ ಗಲಾಟೆ ಕಾರಣ ಏನು, ಗಲಾಟೆಯ ಸನ್ನಿವೇಶಗಳು ಏನೇನಾಯಿತು ವಿವರಿಸಬಹುದಾ ಶುಕ್ರಾಜ್? ಎಸ್, ಖಂಡಿತ ಪ್ರಣೋತ್. ಏನಂತಂದ್ರೆ ಈಗಾಗಲೇ ರಾಜಕಾರಣ ಚಟುವಟಿಕೆಗಳು ಎಲ್ಲ ಕಡೆ ಆರಂಭವಾಗಿದೆ. ಅದರಂತೆ ಕೂಡ ಕೊಪ್ಪಳದಲ್ಲಿ ಕೂಡ ಈ ರಾಜಕೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿ ರಾಜಕೀಯ ನಾಯಕರುಗಳನ್ನು ಕರೆಸಿ ಈ ಒಂದು ತಮ್ಮ ಒಂದು ಗೆಲುವನ್ನ ಉನ್ನತೀಕರಿಸುವ ಒಂದು ಕೆಲಸ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಏನು ಕೊಪ್ಪಳದಲ್ಲಿ ಒಂದು ಕೊಪ್ಪಳದ ಒಂದು ಯಲಬುರ್ಗಾದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಾಗೂ ಶಿಲಾಮಂಟಪ ಉದ್ಘಾಟನಾ ಸಮಾರಂಭ ಇತ್ತು. ಅದರಂತೆ ಕೂಡ ಹಲವು ವಿವಿಧ ಒಂದು ಸ್ಮಾರಕಗಳಿಗೆ ಭೇಟಿ ನೀಡಿದ್ರು ಮತ್ತು ದರ್ಗಾ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ರು. ಅದು ಅವರ ಜೊತೆಗೇನೆ ಹೆಬ್ಬಾಳ್ ಶಾಸಕರಾದಂತಹ ಭೈರತಿ ಸುರೇಶ್ ಅವರು ಕೂಡ ಆಗಮಿಸಿದ್ರು. ಏನು ಎಲ್ಲ ಒಂದು ಕಾರ್ಯಕ್ರಮ ಮುಗಿದು ಇನ್ನು ವೇದಿಕೆ ಸಮಾವೇಶಕ್ಕೆ ಎಲ್ಲರೂ ಕೂಡ ಬಂದಿದ್ರು. ಈ ವೇಳೆ ಭೈರತಿ ಸುರೇಶ್ ಅವರು ತಮ್ಮ ಭಾಷಣವನ್ನು ಆರಂಭಿಸಿದ್ರು. ಆದ್ರೆ ಭಾಷಣದ ಮಧ್ಯೆ ಅವರು ಸಿಎಂ ಮುಂದಿನ ಬಾರಿ ನಮ್ಮ ಸಿಎಂ ಸಿದ್ದರಾಮಯ್ಯನವರ ಎಂಬ ಒಂದು ಹೇಳಿಕೆಗೆ ಅಲ್ಲಿರ್ತಕ್ಕಂತ ಕೆಲ ಏನು ಮುಖಂಡರುಗಳು ವೇದಿಕೆ ಮೇಲೆ ಇರತಕ್ಕಂತ ಹಲವರಲ್ಲಿ ಒಂದು ಕೆಲ ಮುಖಂಡರು ಒಂದು ಏನು ಅವರ ಒಂದು ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ನೀವು ಇಲ್ಲಿ ರಾಜಕೀಯವನ್ನು ಮಾತನಾಡಬೇಡಿ, ಯಾಕಂತಂದ್ರೆ ಇದು ಒಂದು ಸಂಗೊಳ್ಳಿ ರಾಯಣ್ಣ ಮತ್ತು ಬೀರಲಿಂಗೇಶ್ವರ ಜಾತ್ರೆ ಒಂದು ಸಮಾವೇಶ ಆಗಿರುತ್ತೆ. ಈ ಒಂದು ಸಮಾವೇಶದಲ್ಲಿ ಎಲ್ಲರೂ ಪಕ್ಷಾತೀತವಾಗಿ ಭಾಗವಹಿಸಿದ್ದಾರೆ ಮತ್ತು ಎಲ್ಲರೂ ಕೂಡ ದೇಣಿಗೆ ನೀಡಿದ್ದಾರೆ. ನೀವು ಕೇವಲ ಒಬ್ಬ ವ್ಯಕ್ತಿ ಮತ್ತು ಪಕ್ಷಕ್ಕೆ ಮಾತ್ರ ಸೀಮಿತ ಮಾಡಿ ಇಲ್ಲಿ ಹೇಳಿಕೆ ನೀಡಬೇಡಿ ಅಂತಂದು ವಿರೋಧ ವ್ಯಕ್ತಪಡಿಸಿದ್ರು. ಈ ವಿರೋಧದ ನಡುವೆ ಕೂಡ ಭೈರತಿ ಸುರೇಶ್ ಇದು ನಾವು ನಮ್ಮ ನಾಯಕರನ್ನ ಸಿಎಂ ಮಾಡಬೇಕು ಅಂತ ಹೇಳ್ತಾ ಇದ್ವಿ ಹೊರತು ನಾವೇನು ಬೊಮ್ಮಾಯಿ ಅವರನ್ನ ಸಿಎಂ ಮಾಡಿ ಅಂತ ಹೇಳ್ತಾ ಇಲ್ಲ ಅಂತಂದು ಮತ್ತೆ ಮತ್ತೆ ಅವರು ಅಲ್ಲಿರ್ತಕ್ಕಂಥ ಡೆಸ್ಕ್ ಅನ್ನು ಕುಟ್ಟಿ ಮಾತನಾಡಿರ್ತಕ್ಕಂಥದ್ದು. ಈ ವೇಳೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಒಂದು ಪ್ರಯತ್ನವನ್ನು ಮಾಡಿದ್ರು. ಕೊನೆಗೆ ಅವರು ಮತ್ತೆ ನಾನು ಹೇಳ್ತೀನಿ, ಈ ಬಾರಿ ಮುಂದಿನ ಸಿಎಂ ನಮ್ಮ ಸಿದ್ದರಾಮಯ್ಯನವರು ಎನ್ನುವ ಮೂಲಕ ತಮ್ಮ ಭಾಷಣವನ್ನು ಅಲ್ಲಿಗೆ ಮುಕ್ತಾಯ ಮಾಡಿದ್ರು ಅಂತ ಹೇಳ್ಬೋದು ಪ್ರಣೋತ್. ರೈಟ್, ಥ್ಯಾಂಕ್ ಯು ಶುಕ್ರಾಜ್ ಡೀಟೇಲ್ಸ್ಗಾಗಿ. ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳು ಮುಚ್ಚಿನ ಜೈ ಹಿಂದ್. ಸಿದ್ದರಾಮಯ್ಯನವರಿಗೆ ಮುಂದಿನ ದಿವಸಗಳಲ್ಲಿ ಎಲ್ಲ ಸಮಾಜದವರು ಬಸವರಾಜ ರೆಡ್ಡಿ ಸರ್ ಮಾತಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.